ದಯವಿಟ್ಟು ಕೇಳಿ, ಬೈಬಲ್ನಲ್ಲಿ ನಾವು ನೋಡುತ್ತೇವೆ, ಒಬ್ಬನೇನೋ ಫಲಿಸುತ್ತಾನೆ, ಮತ್ತೊಬ್ಬನು ಕೂಡ ಫಲಿಸುತ್ತಾನೆ, ಇನ್ನೊಬ್ಬನೇನೋ ಬಾಡಿ ಹೋಗುತ್ತಾನೆ. ದೇವರು ಆ ಮೂವರನ್ನು ನೋಡಿದಾಗ ಯಾರನ್ನು ಆರಿಸಿಕೊಳ್ತಾರೆ ಗೊತ್ತಾ? ಬಾಡಿ ಹೋಗಿರುವಂತಹ ಕುಟುಂಬವನ್ನೇ. ದೇವರು ನೀನು ನನಗೆ ಬೇಕು ಅನ್ನುತ್ತಾರೆ. ಯಾರಿಗೆ ಹೇಳಿ? ಅಬ್ರಹಾಮನನ್ನು ನೋಡಿ. ನಿನ್ನ ಕುಟುಂಬ ಬೇಕು ನನಗೆ ಅನ್ನುತ್ತಾರೆ. ಎಂತಹ ಕುಟುಂಬ ಅದು? ಬಾಡಿ ಹೋದಂತಹ ಕುಟುಂಬ, ಫಲವಾಗಲಿ ಫಲಗಳಾಗಲಿ ಇಲ್ಲದಂತಹ ಕುಟುಂಬ, ದಿಗುಲುಗಳಿಂದ ಬಾಧೆಗಳಿಂದ ವೇದನೆಗಳಿಂದ ಕೂಡಿದ ಕುಟುಂಬ, ನಿರಾಶೆ ನಿರುತ್ಸಾಹಗಳಿಂದ ತುಂಬಿಕೊಂಡಿರುವ ಕುಟುಂಬ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನಿರಾಶೆ ನಿರುತ್ಸಾಹದಿಂದ ತುಂಬಿಕೊಂಡಂಥವರು, ವೇದನೆ ಬಾಧನೆಗಳಿಂದ ತುಂಬಿಕೊಂಡಂಥವರು, ಹೃದಯದಲ್ಲಿ ಯಾರಿಗೂ ಹೇಳಿಕೊಳ್ಳಲಾರದಂತಹ ಗಾಯಗಳಿಂದ ಬಳಲುವಂಥವರು ಯಾರಾದರೂ ಇದ್ದೀರಾ ನಮ್ಮ ಮಧ್ಯ? ಹಾಗಾದರೆ ದೇವರು ಹೇಳುತ್ತಾರೆ, ನಿನ್ನನ್ನೇ ನಾನು ಕೋರಿಕೊಳ್ಳುತ್ತೇನೆ, ಆರಿಸಿಕೊಳ್ಳುತ್ತಿದ್ದೇನೆ. ಎಷ್ಟು ಅದ್ಭುತನಾದ ದೇವರು ನೋಡಿ, ಎಷ್ಟು ಶ್ರೇಷ್ಠನಾದ ದೇವರಾಗಿದ್ದಾರೆ ನೋಡಿ. ಎಕ್ಸಾಕ್ಟ್ ಆಗಿ ಅದೇ ಜರುಗಿತು. ಫಲಿಸಿರುವ ಕುಟುಂಬಗಳನ್ನೆಲ್ಲ ದೇವರು ಲಕ್ಷ್ಯಕ್ಕೆ ತೆಗೆದುಕೊಂಡದ್ದು. ಆ ದಿನ ಫಲ ಇಲ್ಲದೇ ಇರುವಂತಹ ದಿಗುಲಿನಿಂದ ಕೂಡಿರುವಂತಹ ಅಬ್ರಹಾಮನನ್ನು ಸಾರಳನ್ನು ದೇವರು ಆರಿಸಿಕೊಂಡ್ರು. ಹಾಗೆ ಆರಿಸಿಕೊಳ್ಳುವಾಗ ದೇವರು ಅಬ್ರಹಾಮನೊಂದಿಗೆ ಮಾತಾಡುತ್ತಾರೆ. ಏನೆಂದು ದೇವರು ಮಾತಾಡ್ತಿದ್ದಾರೆ ನೋಡೋಣ ಬನ್ನಿ. ಆದಿಕಾಂಡ 12:1 ಯಹೋವನು ಇಂತೆನ್ನುತ್ತಾನೆ. ಏನೆಂದು? ನೀನು ಎದ್ದು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ತಂದೆ ಮನೆಯನ್ನು ಬಿಟ್ಟು ಹೊರಟು ನಾನು ನಿನಗೆ ತೋರಿಸುವಂತಹ ದೇಶಕ್ಕೆ ಹೋಗು. ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ನಾಮವನ್ನು ಪ್ರಖ್ಯಾತಿಗೆ ತರುವೆನು. ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ಏನಂತೆ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ, ನಿನ್ನ ಮುಖಾಂತರ ಸಕಲ ಜನಾಂಗಗಳನ್ನು ಆಶೀರ್ವದಿಸುತ್ತೇನೆ. ಎಷ್ಟು ಅದ್ಭುತವಾದ ವಾಗ್ದಾನವಾಗಿದೆ ನೋಡಿ, ಎಷ್ಟು ಅದ್ಭುತವಾದ ಆಶೀರ್ವಾದ ಆಗಿದೆ ನೋಡಿ. ಆದರೆ ಈ ಆಶೀರ್ವಾದ ಸುಮ್ಮನೆ ಬರುವಂತಹ ಆಶೀರ್ವಾದ ಅಲ್ಲ, ಏನೋ ಸುಮ್ಮನೆ ಬರುವಂತಹ ಆಶೀರ್ವಾದ ಅಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಏನು ಮಾಡದಿದ್ರೂ ದೇವರು ನನ್ನನ್ನು ಆಶೀರ್ವದಿಸಬೇಕು, ಸುಮ್ಮನೆ ದೇವರು ನನ್ನನ್ನು ಆಶೀರ್ವದಿಸಬೇಕು ಅಂದುಕೊಂಡ ಕೂಡಲೇ ದೇವರು ನನ್ನನ್ನು ಆಶೀರ್ವದಿಸಬೇಕೆಂಬ ಕೋರಿಕೆ ಆಲೋಚನೆ ನಮ್ಮಲ್ಲಿ ಯಾರಿಗಾದರೂ ಇದೆ ಅಂತೀರಾ? ದಯವಿಟ್ಟು ಕೇಳ್ರಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಬೇಕಾದರೆ ದೇವರು ಆಶಿಸಿದ ಹಾಗೆ ನಾವು ಜೀವಿಸಬೇಕು. ಈ ಮಾತು ನಿಮಗೆ ಅರ್ಥವಾಯ್ತಾ? ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ನಾವು ದೇವರು ಆಶಿಸಿದ ಹಾಗೆಯೇ ಜೀವಿಸಬೇಕು. ದೇವರು ನನ್ನನ್ನು ಆಶೀರ್ವದಿಸಬೇಕಾದರೆ ದೇವರು ಆಶಿಸಿದ ಹಾಗೆ ನಾನು ಜೀವಿಸಬೇಕು. ಯಾವುದನ್ನು ದೇವರು ನಮ್ಮಿಂದ ಆಶಿಸುತ್ತಿದ್ದಾರೆ, ಯಾವುದನ್ನು ಆ ದಿನ ದೇವರು ಅಬ್ರಹಾಮನನ್ನು ಆಶೀರ್ವದಿಸುವ ಪ್ರಕ್ರಿಯೆಯಲ್ಲಿ ದೇವರು ಅಬ್ರಹಾಮನಿಂದ ಅಷ್ಟಕ್ಕೂ ಆಶಿಸಿದ್ದು ಏನು? ಮೂರು ವಿಷಯಗಳನ್ನು ದೇವರು ಅಬ್ರಹಾಮನಿಂದ ಕೋರುತ್ತಿದ್ದಾರೆ. ಮೊದಲನೇದಾಗಿ, ನೀನು ಎದ್ದು ಸ್ವದೇಶವನ್ನು ಬಿಟ್ಟು ಅನ್ನುತ್ತಾರೆ, ದೇಶವನ್ನು ಬಿಟ್ಟು ಹೋಗು ಅನ್ನುತ್ತಾರೆ, ಅಂದರೆ ಪ್ರಾಂತ್ಯದಿಂದ. ಎರಡನೇದು, ನಿನ್ನ ಬಂಧು ಬಳಗವನ್ನು ಬಿಟ್ಟು ಅನ್ನುತ್ತಾರೆ, ಅಂದರೆ ಪ್ರಜೆಗಳನ್ನು ಬಿಟ್ಟು. ಮೂರನೇದು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಅನ್ನುತ್ತಾರೆ, ಅಂದರೆ ಆ ತಂದೆಯ ಮನೆಯಲ್ಲಿ ಪದ್ಧತಿಗಳಿದ್ವು. ಯಾಕೆಂದರೆ ತಂದೆ ಅನ್ಯ ಸಂಪ್ರದಾಯಗಳಿಂದ ತುಂಬಿಕೊಂಡವನಾದದ್ದರಿಂದ ಅನ್ಯ ಸಂಪ್ರದಾಯಗಳೊಂದಿಗೆ ಅನ್ಯ ಸಂಪ್ರದಾಯದ ಪದ್ಧತಿಗಳೊಂದಿಗೆ ಆ ಮನೆ ತುಂಬಿಕೊಂಡಿತು. ಅದಕ್ಕಾಗಿಯೇ ದೇವರು ಹೇಳ್ತಿದ್ದಾರೆ, ನಿನ್ನ ಪದ್ಧತಿಗಳನ್ನು ಬಿಡು ಅನ್ನುತ್ತಾರೆ. ಸೊ ಮೂರು ವಿಷಯಗಳನ್ನು ಇಲ್ಲಿ ನಾವು ನೋಡಿಕೊಂಡೆವು. ಒಂದು ಪ್ರಾಂತ್ಯದಿಂದ, ಎರಡನೇದು ಪ್ರಜೆಗಳಿಂದ, ಮೂರನೇದು ಪದ್ಧತಿಗಳಿಂದ. ನೀನು ಬೇರೆ ಆಗಬೇಕು. ನಾನು ನಿನ್ನನ್ನು ಆಶೀರ್ವದಿಸಬೇಕು ಎಂದು ಆಶಿಸುತ್ತಿದ್ದೇನೆ, ನಾನು ನಿನ್ನನ್ನು ಆಶೀರ್ವದಿಸಬೇಕು ಎಂದು ನೀನು ಕೋರಿಕೊಳ್ಳುವುದಾದರೆ ನಾನು ಆಶಿಸುವ ಹಾಗೆ ಮೂರು ಕೆಲಸಗಳನ್ನು ಮಾಡಬೇಕು. ಏನು? ನೀನು ಬೇರ್ಪಡಬೇಕು. ಎಲ್ಲಿಂದ ಬೇರ್ಪಡಬೇಕು? ಪಾಪ ಮಾಡಲು ಪ್ರೋತ್ಸಾಹಿಸುವಂತಹ ಪ್ರಾಂತ್ಯದಿಂದ, ಪಾಪ ಮಾಡಲು ಪ್ರೋತ್ಸಾಹಿಸುವಂತಹ ಪ್ರಜೆಗಳಿಂದ, ಪಾಪ ಮಾಡಲು ಪ್ರೋತ್ಸಾಹಿಸುವಂತಹ ಪದ್ಧತಿಗಳಿಂದ ನೀನು ಬೇರ್ಪಡಲೇ ಬೇಕು. ಅರ್ಥವಾಯ್ತಾ? ಈ ದಿನ ಕೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಪಾಪ ಜರುಗುತ್ತಿದೆ ಅಂದುಕೊಳ್ಳೋಣ. ಒಂದು ಪಾಪ ಏನು? ಅನೇಕ ಪಾಪಗಳು ಜರುಗುತ್ತಿರಬಹುದು.
ಯೌನಸ್ಥರು ಮಾಡುವ ಪಾಪಗಳು ಬೇರೆ, ಮಧ್ಯವಯಸ್ಸಿನವರು ಮಾಡುವ ಪಾಪಗಳು ಬೇರೆ, ಹೆಚ್ಚು ವಯಸ್ಸುಳ್ಳವರು ಮಾಡುವ ಪಾಪಗಳು ಬೇರೆ. ಅವರ ಆಲೋಚನೆ ವಿಧಾನಗಳು ಬೇರೆ, ಅವರ ಕೋರಿಕೆಗಳು ಬೇರೆ. ಸರಿ, ಈಗ ನಿಮ್ಮ ಜೀವಿತದಲ್ಲಿ ನೀವು ಮಾಡುತ್ತಿರುವ ತಪ್ಪುಗಳಿಗೆ ಒಂದು ಪ್ರಾಂತ್ಯ ಇದ್ದಿರಬಹುದು, ಒಂದು ಪ್ಲೇಸ್ ಇದ್ದಿರಬಹುದು, ಒಪ್ಪಿಕೊಳ್ತಿರೋ ಇಲ್ಲವೋ? ಕೆಟ್ಟ ಸ್ನೇಹವು ಒಳ್ಳೆ ನಡವಳಿಕೆಯನ್ನು ಹಾಳು ಮಾಡುತ್ತದೆ. ದುಸ್ಸಹವಾಸವು, ಅಂದರೆ ದುಷ್ಟರೊಂದಿಗಿನ ಸ್ನೇಹವು, ನಿಮ್ಮ ಒಳ್ಳೆ ನಡವಳಿಕೆಯನ್ನು ಹಾಳು ಮಾಡುತ್ತೆ, ನಿಮ್ಮ ಒಳ್ಳೆ ಆತ್ಮೀಕತೆಯನ್ನು ಹಾಳು ಮಾಡುತ್ತೆ. ಹಾಗಾಗಿ ನೀವು ಆತ್ಮೀಕರನ್ನೇ ನಿಮ್ಮ ಸ್ನೇಹಿತರನ್ನಾಗಿ, ಆತ್ಮೀಕರನ್ನೇ ನಿಮ್ಮ ಫ್ರೆಂಡ್ಸ್ ಆಗಿ ನೀವು ಆರಿಸಿಕೊಳ್ಳುವುದಾದರೆ ಅದು ನಿಮಗೆ ಕ್ಷೇಮ. ದೇವರೇ, ನೀವು ಹೇಳಿದ್ದೀರಲ್ಲವೇ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ನಿಮ್ಮ ಕೃಪೆ ದೊರೆಯುತ್ತದೆ ಎಂಬುದಾಗಿ. ಈಗ ದೇವರೇ, ಸಮಯದಲ್ಲಿ ಬಿಟ್ಟು ಬಿಡುವಂಥವರಿಗೆ ನಿಮ್ಮ ಕೃಪೆ ದಯಪಾಲಿಸಿರಿ. ಪ್ರತಿಯೊಬ್ಬರನ್ನು ನೂತನಗೊಳಿಸಿರಿ ದೇವರೇ, ಪ್ರತಿಯೊಬ್ಬರನ್ನು ಆಶೀರ್ವಾದಕ್ಕೆ ವಾರಸುದಾರರನ್ನಾಗಿ ಮಾಡಿರಿ. ಯಾರೊಬ್ಬರು ಹಿಂದಕ್ಕೆ ತಿರುಗಿ ನೋಡಬಾರದು, ಹಿಂದಕ್ಕೆ ತಿರುಗಿ ಹೋಗುವಂಥವರಾಗಿರಬಾರದು, ಹಿಂದೆ ಹೆಜ್ಜೆ ಹಾಕುವಂಥವರಾಗಿರಬಾರದು. ನೂತನ ಜೀವಿತವುಳ್ಳವರಾಗಿ, ನೂತನ ಬಲವುಳ್ಳವರಾಗಿ, ತೊಳೆಯಲ್ಪಟ್ಟಂತಹ ಹೃದಯದೊಂದಿಗೆ ತೊಳೆಯಲ್ಪಟ್ಟಂತಹ ಜೀವಿತವನ್ನು ಈ ದಿನವೇ ಪ್ರಾರಂಭಿಸುವ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನೂತನ ಶಕ್ತಿಯಿಂದ ತುಂಬಿಸಿ, ನೂತನ ಆತ್ಮನ ಬಲದಿಂದ ತುಂಬಿಸಿ, ಘನವುಳ್ಳ ಸಾಕ್ಷಿಗಳಾಗಿ ಇನ್ನು ಮೇಲೆ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರೆಂದು ಈ ದಿನ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.